ಲಕ್ಷ್ಮೀಶನ ಜಮಿನಿ ಭಾರತದ ಒಂದು ಪದ್ಯವನ್ನು ಈ ಸಂದರ್ಭದಲ್ಲಿ ನಾನು ವಾಚನ ಮಾಡ್ತೇನೆ. ಇದು ಸಂದರ್ಭ ಏನು ಅಂತಂದರೆ, ಮಯೂರಧ್ವಜ ರತ್ನಪುರದ ಅರಸ, ರತ್ನಪುರದ ಅರಸ ಮಯೂರಧ್ವಜ ಇವನೊಮ್ಮೆ ಯಾಗ ಮಾಡ್ತಾನೆ, ಜೊತೆಗೆ ಅಶ್ವಮೇಧ ಯಾಗವನ್ನು ಕಳಿಸ್ಕೊಡ್ತಾನೆ. ಅವನ ಮಗ ತಾಮ್ರಧ್ವಜ ಈ ಅಶ್ವಮೇಧ ಕುದುರೆಯನ್ನು ಅರ್ಜುನ ಕಟ್ಟಿ ಹಾಕ್ತಾನೆ. ನನ್ನ ಕಥೆನ ಹೆಚ್ಚು ಇಲ್ಲಿ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ, ಕೃಷ್ಣ ಮತ್ತು ಅರ್ಜುನ, ಕೃಷ್ಣ ಒಂದು ಕಪಟ ವೇಷಧಾರಿಯಾಗಿ ಬ್ರಾಹ್ಮಣ ವೇಷವನ್ನು ತೊಟ್ಕೊಂಡು ಕಪಟ ಬ್ರಾಹ್ಮಣನಾಗಿ ಅರ್ಜುನನನ್ನು ಶಿಷ್ಯನಾಗಿ ಮಾಡಿಕೊಂಡು ಅವನು ರತ್ನಪುರಕ್ಕೆ ಬರ್ತಾರೆ. ಈ ರತ್ನಪುರದಲ್ಲಿ ಮಯೂರಧ್ವಜ ಅತ್ಯಂತ ಸತ್ಯ ನಿಷ್ಠೆ ಭಕ್ತಿ ಇರತಕ್ಕಂಥ ಕೃಷ್ಣ ಭಕ್ತ ಇವನು. ಹಾಗಾಗಿ ಇಲ್ಲಿ ಬಂದ ಕೂಡಲೇ ಆ ಬ್ರಾಹ್ಮಣ ತಾನು ಒಂದು ಅಹವಾಲವನ್ನು ಮುಂದಿಡ್ತಾನೆ. ಅದೇನು ಅಂತಂದರೆ, ನಾನು ಹಾದಿಯಲ್ಲಿ ಬರಬೇಕಾದ್ರೆ ಅವನ ಮಗನಿಗೆ ಒಂದು ಹೆಣ್ಣನ್ನು ಹುಡುಕ್ಲಿಕ್ಕೆ ಬರ್ತಾ ಇರ್ತಾನೆ. ನಾನು ಹೆಚ್ಚು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಕತೆ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಆ ಹೆಣ್ಣಿಗೆ ಒಂದು ವರ ಬೇಕಾಗಿರ್ತದೆ, ಅಲ್ಲ ಇವನು ಮಗ, ಸಾರಿ ಮಗ, ಈ ಮಗನಿಗೆ ಒಂದು ಓದು ಬೇಕಾಗಿರ್ತದೆ. ಹಾಗಾಗಿ ಹಾದಿಯಲ್ಲಿ ಕಾಡಲ್ಲಿ ಬರ್ತಿರ್ಬೇಕಾದ್ರೆ ಒಂದು ಸಿಂಹ ಏನು ಮಾಡುತ್ತೆ ಅಂತಂದರೆ ಆ ಮಗನನ್ನು ಹಿಡಿದುಕೊಳ್ತದೆ. ಅದು ಹೇಳ್ತದೆ, ನಾನು ಅಶ್ವಾಗ್ತದೆ, ನಾನು ತಿನ್ನಬೇಕು ಇದನ್ನು, ನಿನ್ನ ಮಗನನ್ನು ಬಿಡಬೇಕಾದ್ರೆ ನನ್ನ ಪರ್ಯಾಯವಾಗಿ ಒಬ್ಬ ರಾಜ ಇದ್ದಾನೆ ಮಯೂರಧ್ವಜ, ಅವನ ದೇಹದ ಬಲಭಾಗ ದೇಹಾರ್ಧ ದಾನ ಮಾಡಬೇಕು ಅಂತೇಳಿ ಅದು ಅಪ್ಪಣೆ ಮಾಡ್ತದೆ. ಆಗ ಇವನಿಗೆ ಸರಿ ಅದನ್ನು ಹೊಂದಿಸಿಕೊಂಡು ಇಲ್ಲಿ ಹೇಳ್ತಾ ಇದ್ದಾನೆ, ಹೀಗೆ ಕಾಡಲ್ಲಿ ಆಯಿತು, ಹುಲಿ ಸಾರಿ ಸಿಂಹ ನನ್ನ ಮಗನನ್ನು ಹಿಡಿತು, ನಿನ್ನ ದೇಹದ ಬಲಭಾಗವನ್ನು ಕೊಡಬೇಕು ಅಂತೇಳಿ ಅದು ಅಪ್ಪಣೆ ಮಾಡಿದೆ. ನೀನು ಕೊಡಲಿಲ್ಲ ಅಂತಂದರೆ ನನ್ನ ಮಗನನ್ನು ಅದು ತಿಂದುಬಿಡ್ತದೆ, ನೀನು ಕಾಪಾಡಬೇಕು ಅಂತೇಳಿ ಕೇಳ್ಕೊಳ್ತಾನೆ. ಅದಕ್ಕೆ ಮಯೂರಧ್ವಜ ಒಪ್ಕೊಳ್ತಾನೆ. ಒಪ್ಪಿಕೊಂಡಾದಮೇಲೆ ಅವನು ತನ್ನ ಏನು ಸತ್ಯ ನಿಷ್ಠೆ ಆ ಭಕ್ತಿಗೆ ಅನುಗುಣವಾಗಿ ತಾನು ತನ್ನ ದೇಹವನ್ನು ಮಡದಿ ಕೈಯಲ್ಲಿ ಮಗನ ಕೈಯಲ್ಲಿ ಕೊಯಿಸ್ತಾನೆ. ಅವನ ಹೆಂಡತಿ ಕುಮಧ್ವತಿ ಅಂತೇಳಿ, ಮಗ ತಾಮ್ರಧ್ವಜ ಅಂತ ಈಗಾಗಲೇ ಹೇಳಿದ್ದಾನೆ. ಅವರಿಬ್ಬರು ಸೇರಿಕೊಂಡು ಆ ಮಗ ತಂದೆಯ ದೇಹವನ್ನು, ಹೆಂಡತಿ ಗಂಡನ ದೇಹ, ಈ ದೇಹವನ್ನು ಎರಡು ಹೋಳನ್ನಾಗಿ ಮಾಡಬೇಕು, ಗರಗಸದಲ್ಲಿ ಮಾಡ್ತಾರೆ. ಮಾಡಿದ್ದಾದ ಮೇಲೆ ಕೊನೆಗೆ ನಿಮಗೆಲ್ಲ ಗೊತ್ತೇ ಇದೆ, ಕೃಷ್ಣ ಪರಮಾತ್ಮ ದರ್ಶನ ಆಗ್ತದೆ, ಅವನು ತನ್ನ ನಿಜರೂಪವನ್ನು ತೋರಿಸ್ತಾನೆ, ಆಮೇಲೆ ಅವರಿಗೆ ಸದ್ಗತಿಯನ್ನು ಉಂಟು ಮಾಡ್ತಾನೆ. ಇದು ಕತೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಬಹಳ ಶುದ್ಧ ಭಕ್ತಿ ಇರ್ತಕ್ಕಂಥವನು ಇಲ್ಲಿ ಮಯೂರಧ್ವಜ. ಏಕೆಂತಂದರೆ ನಮಗೆ ಭಕ್ತಿ ಅನ್ನೋದು ಯಾವಾಗಲೂ ಬೇಕು. ಯಾಕೆ ಬೇಕು ಭಕ್ತಿ? ಯಾಕೆ ಅಂತಂದರೆ ನಮ್ಮ ಮನಸ್ಸಿನ ನೆಮ್ಮದಿಗಾಗಿ ಬೇಕು. ನಾವು ಯಾವಾಗಲೂ ನಾವೆರಡನ್ನು ರೂಢಿಸ್ಕೊಳ್ಬೇಕು. ಒಂದು ಏನು ಅಂತಂದರೆ ಆ ದೈವ ಭಕ್ತಿ, ಎರಡನೆಯದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇದ್ದವನು ಯಾವುದಕ್ಕೂ ಭಯಪಡೋದಿಲ್ಲ, ಅವನು ಸಾಧನೆ ಮಾಡ್ತಾನೆ, ಹೋರಾಟ ಮಾಡ್ತಾನೆ, ಸಾಧಿಸಿದರೆ ಸಬಲವನ್ನು ನುಂಗಬಹುದು ಅಂತೇಳಿ ಅವನು ಹೋರಾಟ ಮಾಡ್ತಾನೆ. ನಮಗೆ ತುಂಬ ಹೊರೆ ಆದಾಗ ಭಗವಂತನ ಆ ಭಕ್ತ ವತ್ಸಲ, ಆ ಕರುಣಾಮಯಿ ಅನಾಥ ರಕ್ಷಕನ ಒಂದು ಕೃಪೆ ಇದ್ದರೆ ನನ್ನ ಭಾರವನ್ನು ಅವನ ಮೇಲೆ ಸ್ವಲ್ಪ ಓರಿಸ್ಬೋದು. ಅಂದರೆ ಭಗವಂತ ಎಲ್ಲ ಮಾಡ್ತಾನೆ ಅಂತೇಳಿ ಎಲ್ಲ ನಾನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ನೋವನ್ನು, ಅಂಥ ಸಂದರ್ಭದಲ್ಲಿ ನಮಗೆ ಭಗವಂತ ಬೇಕು, ಭಗವಂತ ಬೇಕು. ಒಬ್ಬ ಶಿಷ್ಯ ಕೇಳ್ತಾನೆ ರಾಮಕೃಷ್ಣ ಪರಮಹಂಸರನ್ನ, ನೀವು ದೇವರಿದ್ದಾನೆ ದೇವರಿದ್ದಾನೆ ಅಂತೇಳಿ ಹೇಳ್ತಾ ಇರ್ತೀರಿ ಕಾಳಿಕಾದೇವಿ, ಆ ದೇವರು ಎಲ್ಲಿದ್ದಾನೆ? ಅದಕ್ಕೆ ಪರಮಹಂಸರು ಹೇಳ್ತಾರೆ, ನೋಡು ಮಗು ಭಕ್ತ, ದೇವರನ್ನು ಹುಡುಕ್ಬೇಕು, ಹೇಗೆ ಹುಡುಕೋದು? ನೀರಲ್ಲಿ ಮುಳುಗಿ ಉಸಿರಾಟಕ್ಕಾಗಿ ಚಡಪಡಿಸುವ ಹಾಗೆ ಭಗವಂತನಿಗಾಗಿ ಚಡಪಡಿಸ್ಬೇಕು. ನೋಡಿ ಎಷ್ಟು ಒಳ್ಳೆ ಮಾತಿದು ಅಲ್ವಾ? ಆ ಕಾರಣಕ್ಕಾಗಿ ಆ ಥರದ ಒಂದು ಚಡಪಡಿಸುವಿಕೆ ಇದ್ದರೆ ಭಗವಂತ ಕಾಣ್ತಾನೆ. ಅಂಥ ಒಂದು ಅಚಲವಾದ ಭಕ್ತಿ ನಮ್ಮಲ್ಲಿರಬೇಕು. ಈ ಥರದ ಒಂದು
ಭಕ್ತಿಯ ಮಹಿಮೆಯನ್ನು ಹಿರಿಮೆಯನ್ನು ಸಾರ್ತಕ್ಕಂಥ ಕೃತಿ ಜಮಿನಿ ಭಾರತ. ಒಂದು ಪದ್ಯವನ್ನು ನಾನು ವಾಚನ ಮಾಡ್ತೇನೆ. ಮೆಚ್ಚಿದಂ ನೃಪೇಂದ್ರನಿಂದ ಮಾತಿಗೆ ಮುರಧ್ವಂಸಿ, ಅಲ್ಲಿಗೆ ಒಂದು ವಾಕ್ಯ ಮಾಡಿಕೊಳ್ಬೇಕು. ಎಚ್ಚಿರ್ದ ರಾಯನ ಕಳೇ ಬರದ ಓಳ್ಗಳಂ ಬೆಚ್ಚು ಕಾರುಣ್ಯದಿಂ ಮೈಧಡವಿ ತಕ್ಕೈಸಿ ನಿನ್ನಂ ಪರೀಕ್ಷಿಸಿದನು. ನಿಚ್ಚಡದ ಭಕ್ತಿಯಂ ಕಂಡ್ಯಂ ಇವಂ ಅರ್ಜುನಂ ಮುಚ್ಚು ಮರಿಯೇಕಿನ್ನು ತಾನೀಗ ಕೃಷ್ಣನೆಂದು ಎಚ್ಚರಿಸಿ ನಿಗಮದ ಅರುಕೆಯ ತನ್ನ ಸಾಕಾರ ಮೂರ್ತಿಯಂ ತೋರಿದನು. ಅಂದರೆ ಈ ಪದ್ಯದ ಅರ್ಥ ಏನು? ಮೆಚ್ಚಿದಂ ನೃಪೇಂದ್ರನ ಮಾತಿಗೆ ಮುರಧ್ವಂಸಿ. ಮುರಧ್ವಂಸಿ ಅಂದ್ರೆ ಕೃಷ್ಣ ಪರಮಾತ್ಮ, ನೃಪೇಂದ್ರ ಅಂತಂದ್ರೆ ಮೈರಧ್ವಜ. ಇಲ್ಲಿ ಒಂದು ಸಂದರ್ಭ ಹಿಂದೆ ಏನು ಬರುತ್ತೆ ಅಂದರೆ, ಇವನ ದೇಹವನ್ನು ಎರಡು ಭಾಗ ಮಾಡುವ ಸಂದರ್ಭದಲ್ಲಿ ಅವನ ಕಣ್ಣಿನ ಎಡಗಣ್ಣಿನಲ್ಲಿ ಕಣ್ಣೀರು ಬರುತ್ತೆ. ಎಡಗಣ್ಣಿನಲ್ಲಿ ಕಣ್ಣೀರು ಬಂದ ಪ್ರಯುಕ್ತವಾಗಿ ಕಪಟ ಬ್ರಾಹ್ಮಣ ಒಪ್ಪುದಿಲ್ಲ. ಓ, ನೀನು ಬಹಳ ದುಃಖ ಮಾಡ್ಕೊಂಡು ಕೊಡ್ತಾ ಇದೆಯಾ, ಈ ಧನ ನನಗೆ ಬೇಡ ಅಂತೇಳಿ ತಿರಸ್ಕಾರ ಮಾಡಿಬಿಡ್ತಾನೆ. ಆ ಸಂದರ್ಭದಲ್ಲಿ ರಾಜ ಅದಕ್ಕೆ ಸಮಜಾಯಿಷಿ ಕೊಡ್ತಾನೆ, ಉತ್ತರ ಕೊಡ್ತಾನೆ, ಇಲ್ಲ ಸ್ವಾಮಿ ಹಾಗಲ್ಲ, ನನಗೆ ಎಡಗಣ್ಣಲ್ಲಿ ಕಣ್ಣೀರು ಯಾಕೆ ಬರ್ತಾ ಇದೆ ಅಂತಂದರೆ, ಬಲಗಣ್ಣು ಬಲದೇಹದ ಭಾಗ, ದೇಹದ ಬಲಭಾಗ ಸಾರ್ಥಕವಾಯಿತು, ನನ್ನ ದೇಹದ ಎಡಭಾಗ ಸಾರ್ಥಕವಾಗಲಿಲ್ಲ ಅಂತೇಳಿ ಆ ಎಡಗಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ. ಸಾರ್ಥಕವಾಗಲಿಲ್ಲ ಅಂತೇಳಿ, ಪುಣ್ಯ ಸಿಗಲಿಲ್ಲ ಅಂತೇಳಿ ಕಣ್ಣೀರು ಬರ್ತಾ ಇದೆ. ಹಾಗಾಗಿ ನನ್ನಲ್ಲಿ ಲೋಪ ಇಲ್ಲ, ಇಲ್ಲ ಸ್ವಾಮಿ ಅಂತೇಳಿ ಕೇಳ್ಕೊಳ್ತಾನೆ ಮೈರುದ್ವಜ ರಾಜ. ಹಾಗೆ ಅದನ್ನು ಮೆಚ್ಚಿಕೊಳ್ತಾನೆ ಮುರಧ್ವಂಸಿ. ಎಚ್ಚಿರ್ದ ರಾಯನ ಕಳೇ ಬರವ ಪೋಳ್ಗೊಳಂ ಬೆಚ್ಚು ಕರುಣಿದೆಂ ಮೈದಡವಿ. ಆ ಎರಡು ಏನು, ಹೆಂಡತಿ ಮತ್ತು ಮಗ ಅವನ ದೇಹವನ್ನು ಭಾಗ ಮಾಡಿದ್ದಾರೆ, ಆ ಭಾಗವನ್ನು ಮತ್ತೆ ಕೃಷ್ಣ ಜೋಡಿಸ್ತಾನೆ, ಪರೀಕ್ಷೆ ಮಾಡ್ತಾನೆ. ನಾನು ಪರೀಕ್ಷೆ ಮಾಡಿದೆ ಭಕ್ತ ವೈರಧ್ವಜ, ನಿಚ್ಚಟದ ಭಕ್ತಿಯಂ ಕಂಡ್ಯಂ. ನಿಚ್ಚಟದ ಭಕ್ತಿ ಭಗವಂತ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು. ನಾವ್ಯಾರು ಕೂಡ ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಸೋತು ಬಿಡ್ತೇವೆ. ಏಯ್, ಉಪದ್ರವ ಬೇಡ ಅಂತೇಳಿ ನಮ್ಮ ಭಕ್ತಿ, ನಮ್ಮ ದಾಂಭಿಕ ಭಕ್ತಿ ಅಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಭಗವಂತ ಏನೇ ಕಷ್ಟ ಕೊಟ್ಟರು ಕೂಡ ಅದನ್ನು ಸಹಿಸ್ಕೊಳ್ಬೇಕು. ಯಾರು ಸುಖಪಟ್ಟಿದ್ದಾರೆ ಜೀವನದಲ್ಲಿ? ಜಗತ್ತಿನ ಎಲ್ಲ ಮಹಾನುಭಾವರು ಪಟ್ಟದ್ದು ಪುರಾಣದಲ್ಲಿ, ಇತಿಹಾಸದಲ್ಲಿ, ಪುರಾಣದಲ್ಲಿ, ಇತಿಹಾಸದಲ್ಲಿ, ಮತ್ತೆ ನಮ್ಮ ಬದುಕಲ್ಲೂ ಕೂಡ ಯೋಗ್ಯರೇ ಕಷ್ಟಪಟ್ಟದ್ದು. ಸುಖವಾಗಿರ್ತಕ್ಕಂಥವ್ರು ಯಾವತ್ತೂ ಕೂಡ ಅವರು ಕಷ್ಟಪಡಲಿಲ್ಲ, ಅವರನ್ನು ನೆನಪಿಸಿಕೊಳ್ಳೋದೂ ಇಲ್ಲ. ಇವತ್ತು ಯಾಕೆ ನಾವು ಧರ್ಮರಾಯ ಅಂದ ಕೂಡಲೇ ನೆನಪಿಸ್ಕೊಳ್ತೇವೆ, ಹರಿಶ್ಚಂದ್ರ ಅಂದ ಕೂಡ ಯಾಕೆ ನೆನಪಿಸ್ಕೊಳ್ತೇವೆ? ಅವರು ಮಾಡಿದ ಸಾರ್ಥಕವಾದ ಕೆಲಸಗಳಿಂದ ಇವತ್ತು ಅವರು ದೇವರಾಗಿದ್ದಾರೆ. ಆ ಕಾರಣಕ್ಕಾಗಿ ಭಗವಂತನ ಪರೀಕ್ಷೆಗೆ ನಾವು ಒಳಪಟ್ಟಾಗ ಹೆದರಬಾರದು. ಅದಕ್ಕೆ ಎಕ್ಸಾಂಪಲ್ ಈ ಪದ್ಯ ಅಂತ ನಾನು ಭಾವಿಸ್ಕೊಂಡಿದ್ದಾನೆ. ಹಾಗೆ ಇವನು ಅರ್ಜುನ, ನಾನು ಕೃಷ್ಣ ಅಂತೇಳಿ ಹೇಳಿ ತನ್ನ ಸಾಕಾರ ಮೂರ್ತಿಯನ್ನು, ಸಾಕ್ಷಾತ್ ರೂಪವನ್ನು ಕೃಷ್ಣ ತೋರಿಸ್ತಾನೆ. ಅದನ್ನು ಮಯೂರಧ್ವಜ ನೋಡ್ತಾನೆ, ಬಹಳ ಸಂತೋಷ ಪಡ್ತಾನೆ. ವಿದ್ಯಾರ್ಥಿಗಳೇ, ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಅದನ್ನು ನಾನು ಹೇಳಲಿಕ್ಕಿದ್ದೇನೆ. ನಮಸ್ಕಾರ.